ಎಲ್ರಿಗೂ ನಮಸ್ತೆ. ಇವತ್ತಿನ ವಾರ್ತೆಗಳ ನೋಡುವ. ಪೋಕ್ಸೋ ಕೇಸ್ BSY ವಿರುದ್ಧ ಚಾರ್ಜ್ ಶೀಟ್. 730 ಪುಟಗಳ ಆರೋಪ ಪಟ್ಟಿ, 74 ಸಾಕ್ಷಿಗಳ ಹೇಳಿಕೆ ಉಲ್ಲೇಖನ. ಬೆಂಗಳೂರು ಆಪ್ತಪ್ತ ಬಾಲಕಿ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣ ಸಂಬಂಧಿಸಿದ ಮಾಜಿ ಮುಖ್ಯಮಂತ್ರಿ ಮಾಜಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ 3 ಬೆಂಬಲಿಗರ ವಿರುದ್ಧ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ CID ಅಧಿಕಾರಿಗಳು ಗುರುವಾರ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಯಡಿಯೂರಪ್ಪರ ವಿರುದ್ಧ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ಕೃತ್ಯ ಬೆಳಕಿಗೆ ಬಾರದಂತೆ ಸಾಕ್ಷ್ಯ ನಾಶ ಹಾಗೂ ಸಂತ್ರಸ್ತೆಗೆ ಹಣದಾಮಿಷ ಒಡ್ಡಿದ್ದ ಆರೋಪಿಗಳು ಸಾಬೀತಾಗಿವೆ ಎಂದು CID ಉಲ್ಲೇಖಿಸಿದೆ. ಅದರಂತೆ ಇನ್ನೊಂದು ನೋಡುವ, ರಾಜ್ಯದ ಸಂಸದರಿಗೆ ಸಿದ್ದು ಬೇಡಿಕೆ ಪಟ್ಟಿ. ರಾಜಕೀಯ ಮರೆತು ಸಂಸತ್ತಿನಲ್ಲಿ ರಾಜ್ಯದ ಅಭಿವೃದ್ಧಿ ಪರ ಎಲ್ಲರೂ ಒಂದುಗೂಡಿ ದನಿ ಎತ್ತಿ ಕನ್ನಡಕ್ಕೆ ಯೋಜನೆ ತರಲು ಪಕ್ಷ ಭೇದ ಮರೆತು ಶ್ರಮಿಸಿ. ದೆಹಲಿ ಸಭೆಯಲ್ಲಿ CM ಭಿನ್ನಹ, ಮೇಕೆದಾಟು ಭದ್ರಾ ಯೋಜನೆ ಸೇರಿ ಕನ್ನಡ ಅಭಿವೃದ್ಧಿಗೆ ರಾಜ್ಯ ಸಂಸದರೆಲ್ಲರೂ ಕೇಂದ್ರ ಏಕಧ್ವನಿ ಕೆಲಸ ಮಾಡಬೇಕು. ರಾಜಕೀಯ ಮರೆತು ಸಂಸತ್ತಿನಲ್ಲಿ ಧ್ವನಿ ಎತ್ತಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಖಾಸಗಿ ಶಾಲೆ ಇಲ್ಲಿನ ಖಾಸಗಿ ಹೋಟೆಲೊಂದರಲ್ಲಿ ರಾಜಕೀಯ ನಿಯುಕ್ತ ಸಂಸದರ ಸಭೆಯಲ್ಲಿ ಬುಧವಾರ ಮಾತನಾಡಿದ ಅವರು, ಇದು ರಾಜ್ಯದ ಹಿತದೃಷ್ಟಿಯಿಂದ ಸೇರಿದ ಸಭೆಯ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಅವರ ಉಪಸ್ಥಿತಿಯಲ್ಲಿ ನೀರಾವರಿ ಯೋಜನೆ ಜನತೆಗೆ, ರಾಯಚೂರು ಏಮ್ಸ್, ಮೈಸೂರು ಹಾಗೂ ಹಾಸನಕ್ಕೆ IIT ಸೇರಿ ಹಲವು ಕೇಂದ್ರ ಮುಂದೆ ಸಲ್ಲಿಸುವ ಹಲವು ಯೋಜನೆ ಪಟ್ಟಿಯನ್ನು ಸಿದ್ದು ಮುಂದಿಟ್ಟರು. ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆ ಏಮ್ಸ್ ಬರಬೇಕು, ಮೈಸೂರು ಅಥವಾ ಹಾಸನಕ್ಕೆ ಮತ್ತೊಂದು IIT ಬೇಕು, ಕರಾವಳಿ ಆ ಭಾಗದ ಅಭಿವೃದ್ಧಿಗೆ ಉಡಾನಡಿ ಯೋಜನೆ ಬೇಕು. ಪಶ್ಚಿಮ ಘಟ್ಟ ಕುರಿತು ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಬೇಕು, ಕಳಸ ಬಂಡೂರಿ ಮೇಕೆದಾಟು ಯೋಜನೆಗೆ ಅನುಮತಿ ಬೇಕು, ಭದ್ರತಾ ಮೇಲ್ಗೊಂಡ ಯೋಜನೆ ಕಳೆದ ಬಜೆಟ್ನಲ್ಲಿ ಘೋಷಿಸಲಾಗಿದ್ದ ಹಣ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗುವಂತೆ ನೋಡಿಕೊಳ್ಳಬೇಕು. ಅದೇ ರೀತಿ ಈಗ ಪಾನಿಪುರಿಗಳಿಗೆ ಬಳಸುವ ರಾಸಾಯನಿಕವು ನಿಷೇಧ. ಗೋಬಿ ಕಬಾಬ್ ಕಡಿವನ ಬಳಿಕ ಚಿಂತನೆ, ಪಾನಿಪುರಿ ಮಸಾಲೆಯಲ್ಲಿ ಹಾನಿಕರ ಅಂಶ. ರಾಜ್ಯದಲ್ಲಿ ಕ್ಯಾಂಟೀನ್, ಕಾಡಿ, ಗೋಬಿ, ಮಂಚೂರಿ ಹಾಗೂ ಕಬಾಬ್ ಬಳಸುವ ರಾಸಾಯನಿಕ ಬಣ್ಣಗಳ ಬಳಕೆ ನಿಷೇಧದ ಬೆನ್ನಲ್ಲಿ ಪಾನಿಪುರಿ ಹಾಗೂ ಮಸಾಲೆ ಪುರಿಯಲ್ಲಿ ಕ್ಯಾನ್ಸರ್ಕಾರಕ ರಾಸಾಯನಿಕಗಳ ಬಳಕೆ ದೃಢಪಟ್ಟಿದೆ. ಸದ್ಯದಲ್ಲಿ ಪಾನಿಪುರಿ ಮಸಾಲೆ ಪುರಿಯಲ್ಲಿ ಬಳಸುವ ರಾಸಾಯನಿಕಗಳು ನಿಷೇಧಿಸುವ ಸಾಧ್ಯತೆ ಇದೆ. ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆಯು ರಾಜ್ಯದ ವಿವಿಧೆಡೆ ಪಾನಿಪುರಿ ಹಾಗೂ ಮಸಾಲೆ ಪುರಿ ಭಾಗಗಳನ್ನು ಪರೀಕ್ಷಿಸಿದ್ದು, ಇವರಲ್ಲಿ ಬಳಸುವ ಪದಾರ್ಥಗಳಲ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಲ್ಲ ಕೃತಕ ಬಣ್ಣ ಬಳಸುವುದು ದೃಢಪಟ್ಟಿದೆ. ಸಂಗ್ರಹಿಸಲಾದ 260 ಮಾದರಿಗಳಲ್ಲಿ 41 ಮಾದರಿಗಳು ಅಸುಸ್ಥವೆಂದು ವರದಿ ಬಂದಿದೆ. ಅಷ್ಟು ಮಾದರಿಗಳಲ್ಲಿ ಕೃತಕ ಬಣ್ಣ ಬಳಸಿರುವುದು ಪತ್ತೆಯಾಗಿದ್ದು, ಬೆಂಗಳೂರಿನಲ್ಲಿ 19 ಮಾದರಿಗಳಲ್ಲಿ ಹಾನಿಕರ ರಾಸಾಯನಿಕ ಬಣ್ಣ ಪತ್ತೆಯಾಗಿದೆ. ಅದೇ ರೀತಿ ಒಂದೇ ವಾರದಲ್ಲಿ ಬಿಹಾರದ 4ನೇ ಸೇತುವೆ ಕುಸಿತ, ಕಳಪೆ ಕೆಲಸ ಮತ್ತೆ ಅನಾವರಣ. ಬಿಹಾರದ ಸೇತುವೆಗೆ ಕುಸಿತದ ಪ್ರಕರಣಗಳು ಮುಂದುವರೆದಿದ್ದು, ಗುರುವಾರ ಕಿಶನ್ಗಂಜ್ ಜಿಲ್ಲೆಯಲ್ಲಿ ಮಳೆ ಹೊಡೆತಕ್ಕೆ ತಾಳದೆ ಸೇತುವೆಯೊಂದು ಕುಸಿದು ಬಿದ್ದಿದೆ. ಅದೃಷ್ಟವತ ಘಟನೆ ನಡೆದಾಗ ಸೇತುವೆ ಮೇಲೆ ಯಾರೂ ಇರದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಲಿಲ್ಲ. ಆಘಾತಕಾರಿ ವಿಷಯವೆಂದರೆ ಕೇವಲ ಒಂದು ವಾರದ ಅವಧಿಯಲ್ಲಿ ಬಿಹಾರದಲ್ಲಿ ದಾಖಲಾದ 4ನೇ ಸೇತುವೆ ಕುಸಿದ ಪ್ರಕರಣ ಇದಾಗಿದೆ. ಇದು ಬಿಹಾರದಲ್ಲಿ ಸರ್ಕಾರಿ ಕಾಮಗಾರಿಗಳಲ್ಲಿ ನಡೆಯುವ ಭಾರಿ ಭ್ರಷ್ಟಾಚಾರ, ಕಳಪೆ ಕಾಮಗಾರಿಗಳ ಮೇಲೆ ಮತ್ತೊಮ್ಮೆ ಬೆಳಕು ಚೆಲ್ಲಿದೆ. ಕಿಶನ್ಗಂಜ್ ಜಿಲ್ಲೆಯಲ್ಲಿ ಬಹದ್ದೂರ್ಗಂಜ್ ಪ್ರದೇಶದಲ್ಲಿ ಮದಿಯ ನದಿಗೆ ಸೇತುವೆ ನಿರ್ಮಿಸಲಾಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.